ಶ್ರೀ ರೇವಣ್ಣ ಅಂತೇಳಿ ಎಸ್ ಸಿ ಎಸ್ ಟಿ ನೌಕರರ ಕೆ ಎಸ್ ಆರ್ ಟಿ ಸಿ ಎಸ್ ಸಿ ಎಸ್ ಟಿ ನೌಕರರ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ನನ್ನ ಇನ್ನೊಬ್ರು ಪಕ್ಕದಲ್ಲಿ ಚಿಕ್ಕದಾನಿ ಅಂತೇಳಿ ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಚಿಕ್ಕ ಅಂದಾನಿ ಪ್ರಧಾನ ಕಾರ್ಯದರ್ಶಿಗಳು ದಲಿತ ವೆಲ್ಫೇರ್ ಟ್ರಸ್ಟ್, ಮತ್ತೆ ಇನ್ನೊಬ್ರು ಸುಂದರ್ ಅಂತೇಳಿ ನಮ್ಮ ಮೈಸೂರಿನಲ್ಲಿರುವ ಸಂಚಾಲಕರು ಸುಂದರ್ ಕುಮಾರ್, ಮತ್ತೆ ನಮ್ಮ ರಾಜಶೇಖರ್ ಅಹಿಂದ ವರ್ಗದ ಸಂಘಟನೆ ಅಧ್ಯಕ್ಷರು. ಮಿತ್ರರೇ, ಕಳೆದ ಕೆಲವು ದಿನಗಳಿಂದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಅವರೊಬ್ಬರು ದಲಿತ ವಿರೋಧಿಗಳು ಅಂತ ಈ ರಾಜ್ಯದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಅವರು ಮುಖ್ಯಮಂತ್ರಿಗಳಾದ ನಂತರ ದಲಿತ ಪರವಾದಂತ ಅನೇಕ ಕ್ರಮಗಳನ್ನ ತಗೊಂಡು ತಮ್ಮೆಲ್ಲರೂ ಕೂಡ ತಿಳಿದಂತ ವಿಚಾರ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಅಹಿಂದ ಸಂಘಟನೆಯ ಪ್ರಮುಖರಾದಂಥವರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು, ಅದರಲ್ಲೂ ಶೋಷಿತ ಪರ ಎಲ್ಲಾ ಜನಾಂಗದ ಶೋಷಿತರ ಪರ ನಿಂತ್ಕೊಳ್ತಕ್ಕಂತ ಏಕೈಕ ಮುಖ್ಯಮಂತ್ರಿ ಆಗಿದ್ದವರು ಅಂದ್ರೆ ದೇವರಾಜ ಅರಸು ಬಿಟ್ರೆ ನಮ್ಮ ಸಿದ್ದರಾಮಯ್ಯ. ಅವರು ಈ ದಿನ ನಮ್ಮ ಕೋಲಾರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಇಷ್ಟಪಟ್ಟು ಕಣಕ್ಕಿಳಿದ್ದಾರೆ. ಈ ಚುನಾವಣೆಯಲ್ಲಿ ಈಗಾಗಲೇ ಸಾಕಷ್ಟು ಪರ ವಿರೋಧ ವ್ಯಕ್ತಗಳಾಗ್ತಾ ಇದೆ. ಪರವಾಗಿ ಮಾತಾಡಿಸೋರು ಹೆಚ್ಚಿಗೆ ಇದ್ರೂ ಕೂಡ, ವಿರೋಧ ವ್ಯಕ್ತಪಡಿಸ್ತಕ್ಕಂಥವ್ರು ಕಡಿಮೆ ಇದ್ರು ಕೂಡ ಅದೇನಾಗುತ್ತೆ, ಇಡೀ ಜನಸಾಮಾನ್ಯರಿಗೆ ಒಂಥರ ಈ ಏನು ಇದು ಇಷ್ಟೊಂದು ವಿರೋಧ ಯಾಕೆ ಅನ್ನೋಂತ ಯಾಕೆ ಕರಪತ್ರ ಹಂಚುತ್ತಾರೆ. ಬೇರೆ ಬೇರೆ ಥರ ಅವ್ರು ಎಲ್ಲಾ ತರಹದ ಪ್ರಚಾರವನ್ನ ಮಾಡ್ತಿರ್ತಾರೆ. ಅವರು ಮುಖ್ಯಮಂತ್ರಿಗಳಾದ ಮೊದಲನೇ ದಿನನೇ ಎಸ್ ಸಿ ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇರ್ತಕ್ಕಂತ ಸಾಲ ಏನ್ ತಗೊಂಡಿದ್ರು ಅದನ್ನ ಮೊದಲನೇ ದಿನನೇ ಅದನ್ನ ಮನ್ನಾ ವಜಾಗೊಳಿಸ್ತಾರೆ. ಈ ಹಲವಾರು ಕಾರ್ಯಕ್ರಮ ಒಂದಲ್ಲ ಎರಡಲ್ಲ, ಈಗ ತಮಗೆ ಗೊತ್ತಿರ್ಬೇಕಾದ್ರೆ ಗುತ್ತಿಗೆದಾರ 50 ಲಕ್ಷದವರೆಗೆ ನೇರವಾಗಿ ಕೆಲಸ ಕೊಡೋದನ್ನ ಎಸ್ ಸಿ ಎಸ್ ಟಿ ದಲಿತ ವಿರೋಧಿ. ಹೌದು, ನಾವು ಕಾಂಗ್ರೆಸ್ ನಾವು ನಿರೀಕ್ಷೆ ಇಟ್ಕೊಂಡು ದಲಿತ ಮುತ್ರ ಮುಖ್ಯಮಂತ್ರಿ ಆಗ್ಬೇಕು, ಇನ್ಯಾವ ಪಾರ್ಟಿ ಕೂಡ ಆಗಿ ಸಾಧ್ಯ ಇಲ್ಲ, ಅದು ಆಗೋದಿದ್ರೆ ಕಾಂಗ್ರೆಸ್ ನಲ್ಲಿ ಆಗ್ಬೇಕು, ಆಸೆ ಇದೆ ನಮ್ಗಿಲ್ಲ. ಆದ್ರೆ ಸಂದರ್ಭಕ್ಕೆ ತಕ್ಕ ಹಾಗೆ ಆ ದಿನ ಮುಖ್ಯಮಂತ್ರಿಗಳು ಇಡೀ ರಾಜಕೀಯ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂತ ರಾಜಕೀಯ ರಾಜಕಾರಣಿಗಳನ್ನ ತೇಜಾವಧಿ ಮಾಡಿದ್ರು. ಯಾವ ಕಾರಣಕ್ಕೆ ಇರ್ತೀರಿ ದುರ್ಲಭಿಸ ಇರೋದು ನಮಗಂತೂ ಅರ್ಥ ಆಗ್ತಾ ಇಲ್ಲ. ಕ್ಯಾಬಿನೆಟ್ ಅಲ್ಲಿ ತುಂಬಾ ಪ್ರಭಾವ ಆದಂತ ಖಾತೆಗಳನ್ನ ಕೊಟ್ಟಿದ್ರು, ಉದಾಹರಣೆಗೆ ರೆವಿನ್ಯೂ ಕೊಟ್ಟಿದ್ರು, ಪಿಡಬ್ಲ್ಯೂ ಕೊಟ್ಟಿದ್ರು, ಹಾಗೆ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಹೀಗೆ ಅನೇಕ ಪ್ರಬಲವಾದಂತಹ ಖಾತೆಗಳು ದಲಿತರಲ್ಲಿ ಕೆಲವನ್ನ ಕೈ ಬಿಟ್ರು. ಅದು ಕೈ ಬಿಟ್ಟರು ಕೂಡ ಅವರ ಜನಾಂಗದವ್ರು ತಗೊಳ್ಳಿಲ್ಲ. ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗಿದೆ. ಇಲ್ಲಿವರೆಗೂ ಸೋತ ನಂತರ ಆ ಚಾಮುಂಡೇಶ್ವರಿ ಕ್ಷೇತ್ರದ ತುಂಬಾ ಜನ ಅವನ್ನ ಅಪೇಕ್ಷೆ ಪಡ್ತಾರೆ, ಈಗ ಅರ್ಥವಾದ ಅದೇ ಅವರು ಅಲ್ಲಿ ತಮ್ಮ ಮನಸ್ಸು ಕೊಡ್ತಾರೆ. ಆದ್ರೆ ಇವತ್ತು ಕೋಲಾರ ಜನರನ್ನ ನಂಬ್ಕೊಂಡಿದ್ದಾರೆ. ಕೋಲಾರದಲ್ಲಿ ಅಹಿಂದ ಮಕ್ಕಳು ಜಾಸ್ತಿ ಇದೆ, ಅವ್ರು ನನ್ನ ಕೈಗಿಡ್ತಾರೆ, ನಾನು ಇಲ್ಲಿಂದ ಗೆದ್ದು ಹೋಗಿ ಏನಾದ್ರು ಸಾಮಾಜಿಕ ಸಮಾನತೆಗೋಸ್ಕರ, ಸಾಮಾಜಿಕ ಸಾಮರಸ್ಯಗೋಸ್ಕರ, ಸಮಾಜದಲ್ಲಿ ಇರ್ತಕ್ಕಂತ ನ್ಯೂನತೆಗಳನ್ನ ತಿದ್ದಲಿಕ್ಕೆ ನನಗೆ ಕೋಲಾರ ಕ್ಷೇತ್ರನೇ ಸೂಕ್ತವಾದ ಸ್ಥಳ ಅಂತ ಆಯ್ಕೆಗಳನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಬಂಧುಗಳು ಇವತ್ತೇನಾಗ್ತಾ ಇದೆ, ದಿನೇ ದಿನೇ ವಿರೋಧಗಳು ಜಾಸ್ತಿ ಆಗ್ತಾ ಇದೆ. ಈ ಕಡೆ ಎಲ್ಲಾ ಸಂಘಟನೆಗಳು, ಎಲ್ಲಾ ಪಕ್ಷಗಳು ಸಿದ್ದರಾಮಯ್ಯವರ ಬಗ್ಗೆನೇ ಮಾತನಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಅವರ ಒಂದು ಜಾತ್ಯತೀತ ನಿಲುವು.
ಇವತ್ತೇನಾಗ್ತಾ ಇದೆ ದೇಶದಲ್ಲಿ? ಕೋಮು ಸಂಘರ್ಷಗಳು ಹೆಚ್ಚಾಗ್ತಾ ಇದೆ, ಅತ್ಯಾಚಾರಗಳು ಹೆಚ್ಚಾಗ್ತಾ ಇದೆ. ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಕಿರಿಯರಿಗೆ ಪ್ರತಿಕ್ರಿಯೆ ಅಂತ ಹೇಳುವಂತ ಇವರಿಂದ ಏನ್ ನಿರೀಕ್ಷೆ ಇಟ್ಕೊಂಡು? ಹಾಗಾಗಿ ಇವತ್ತು ಇಡೀ ಕರ್ನಾಟಕಕ್ಕೆ ಅಭಿವೃದ್ಧಿಗೋಸ್ಕರ, ಕರ್ನಾಟಕದಲ್ಲಿ ಸಮಾನತೆಗೋಸ್ಕರ, ಕರ್ನಾಟಕದ ಒಂದು ನೆಮ್ಮದಿಯಾಗಿರೋದಕ್ಕೋಸ್ಕರ ಸಿದ್ದರಾಮಯ್ಯನವರ ಅವಶ್ಯಕತೆ ಇದೆ ಅಂತ ನಮ್ಮ ದಲಿತ ಪ್ರಶ್ನ ವತಿಯಿಂದ ನಾನಾದರೂ ಹೇಳಿಕ್ಕೆ ಬಯಸ್ತೇನೆ. ನಾವು ನೇರವಾಗಿ ಹೇಳುವಂತ ಮನುಷ್ಯ, ಹಾಗಾಗಿ ನಾವು ಇಲ್ಲಿ ನಾನು ಕೂಡ ನಿಮ್ಮ ನಂಬೋದಲ್ಲ, ಬಿಜೆಪಿಯ ಸ್ಟೇಟ್ ಅಸೋಸಿಯೇಷನ್ ಆಗಿದ್ದಂಥ ಹಿಂದೆ ರಾಜಕೀಯದಲ್ಲಿ ಇದ್ದಂಥವ್ರು, ನನಗೆ ಒಳ್ಳೆಯ ಅವಕಾಶಗಳು ಸಿಗ್ತಾ ಇತ್ತು. ಕೆಲವು ವಿಚಾರಗಳಲ್ಲಿ ನನಗೆ ಮನಸ್ಸು ನಾವು ಯಾವುದೋ ಪಾರ್ಟಿ ಬೇಕಾಗಿಲ್ಲ, ನಾನು ನೆಮ್ಮದಿಯಾಗಿ ಇರಬೇಕಾದ್ರೆ ನನ್ನ ಜನಾಂಗದ ಸೇವೆ ಮಾಡ್ಕೊಂಡಿರ್ಬೇಕು ಅಷ್ಟೇ ನನ್ನ ಉದ್ದೇಶ ಹೊರತು ಯಾವುದೇ ಸಿದ್ದರಾಮಯ್ಯವರು ಬಂದ್ರೆ ಎಷ್ಟು ಬಂದಿದ್ರೆ ಎಷ್ಟು ಅಥವಾ ಬಿಜೆಪಿ ಬಂದಷ್ಟು ಆಗಲ್ಲ. ಯಾಕಂದ್ರೆ ಇವತ್ತಿನ ವಾಸ್ತವಾಂಶ, ಇವತ್ತೇನಾಗಿದೆ ಪರಿಸ್ಥಿತಿ ಏನಿದೆ, ಇಡೀ ರಾಜ್ಯದಲ್ಲಿ ನೆಮ್ಮದಿಯಾಗಿರೋದು ಸಾಧ್ಯ ಆಗ್ತಾ ಇದೆ. ಎಷ್ಟು ಕೋಮ ದಳ್ಳೂರಿಗಳಾಗ್ತಾ ಇದೆ, ಎಷ್ಟು ಕೋಮ ಗಲಾಟೆಗಳಾಗ್ತಾ ಇದೆ ಇಡೀ ದೇಶದಲ್ಲಿ ಆಗಿದೆ. 60 ಲಕ್ಷ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ವಿತರಣೆ ಮಾಡಿಲ್ಲ. ಉತ್ತರ ಪ್ರದೇಶದಲ್ಲಿ ಮೆರಿಟ್ ಮಾತ್ರ ಕನ್ಸಿಡರ್ ಮಾಡ್ತಾರೆ ಹೈಯರ್ ಎಜುಕೇಶನ್ಗೆ, ಎಸ್ ಸಿ ಎಸ್ಟಿ ಗಳ ರಿಸರ್ವೇಷನ್ ತಪ್ಪಿಸಿದ್ದಾರೆ. ಇದು ಕೇಳೋದು ತಪ್ಪ. ನಾನು ಈಗಿನ ಕರ್ನಾಟಕದಲ್ಲಿ ಹೋರಾಡದ ದಲಿತ ಬಂಧುಗಳಲ್ಲಿ ನಾನು ಮನವಿ ಮಾಡಿಕೊಳ್ಳೋಕೆ ಬಂದಿದ್ದೀನಿ. ಈ ದಿನ ಈ ಬರ್ತಕ್ಕಂಥ 2023 ಚುನಾವಣೆಯಲ್ಲಿ ಕೋಲಾರದಿಂದ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಇವತ್ತೇನಾಗಿದೆ ಅಂತಂದರೆ ಅವರ ಅವಶ್ಯಕತೆ ನಾಡಿಗಿದೆ, ಕರ್ನಾಟಕಕ್ಕಿದೆ, ಮತ್ತು ದಲಿತ ಸಮೂಹಕ್ಕಿದೆ ಅಂತ ಅವರಿಗೆ ನೀವೆಲ್ಲರೂ ಕೂಡ ಮತಗಳನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸ್ಬೇಕು. ಇವತ್ತಿನ ವಾತಾವರಣದಲ್ಲಿ ನಾವು ಬೇರೆ ಏನಾದರೂ ಯಾವುದೇ ಆಸೆ ಆಮಿಷಗಳಿಗೆ ಏನಾದರೂ ಬಲಿಯಾದರೆ ಮುಂದಿನ 5 ವರ್ಷದಲ್ಲಿ ನಾವು ಜೀತ ಮಾಡುವಂಥ ಪರಿಸ್ಥಿತಿಗೆ ಹೋಗ್ತೀವಿ. ಆದ್ದರಿಂದ ಬಂಧುಗಳೇ, ದಯಮಾಡಿ ನಾವು ಈ ಚುನಾವಣೆಯಲ್ಲಿ ಏನು ಇವತ್ತು ಏನಾದರೂ ಕುಲಾರ್ದಲ್ಲೇ ಸಿದ್ದರಾಮಯ್ಯ ಸ್ಪರ್ಧೆ ಮಾಡದ್ದೇ ಆದರೆ ಅವರಿಗೆ ನಿಮ್ಮ ಮತವನ್ನು ಕೊಡಬೇಕು ಅಂತ ಈ ಬಳಿಕ ವಿನಂತಿ ಮಾಡಿ.